ಸಿಗ್ತದಂತೆ, ಕೆರೆ ಮೀನು ಅಂತ ಹೇಳ್ತಾರೆ, ಸಣ್ಣ ಸಣ್ಣ. ಮಾತಾಡ್ತಿರೋದು ಇವತ್ತು ನಾನು ನನ್ನ ಮನೆ ಹಿಂದುಗಡೆ ಇರುವ ಗದ್ದೆ ಪಕ್ಕ ಬಂದಿದ್ದೇನೆ. ಹಾಗೆ ಈಗ ನಾನು ಬೀಚ್ ಹತ್ರ ಬಂದಿದ್ದೇನೆ. ಫಸ್ಟ್ ನಿಮಗೆ ಬೀಚ್ ತೋರಿಸ್ತೇನೆ, ಮಳೆಗಾಲದಲ್ಲಿ ಯಾವ ರೀತಿ ಬೀಚ್ ಎಷ್ಟು ನೆರೆ ಬರ್ತಾ ಇರ್ತದೆ ಅಂತ ತೋರಿಸ್ತೇನೆ. ಇದು ನೋಡಿ, ಇದು ತೋಡು, ಗದ್ದೆಗೆಲ್ಲ ಕೊಡುವ ನೀರಿನ ತೋಡಿದ್ದು. ಈ ತೋಡು ಉಂಟಲ್ಲ, ನೀರು ಫುಲ್ ಆಗಿ ಸೀದಾ ಬೀಚ್ಗೆ ಹೋಗಿ ಕರೆಕ್ಟ್ ಆಗ್ತಾ ಇದೆ. ನೀವು ಕಾಣ್ತಾ ಇದ್ದೀರಲ್ಲ ಗಾಯ್ಸ್, ಇಲ್ಲಿ ನೋಡಿ ಈ ತೋಡಿದೆ ಅಲ್ಲ, ಈ ತೋಡು ಇಲ್ಲಿ ಸೀದಾ ಡೈರೆಕ್ಟ್ ಆಗಿ ಸಮುದ್ರಕ್ಕೆ ಬಂದು ಸೇರುತ್ತೆ. ಹೋಗೋದು ಮಜನೇ ಬೇರೆ. ನಾನು ಸಣ್ಣ ಮಗು ಆಗಿರುವಾಗ ಈ ರೀತಿ ತೋಡದಲ್ಲ ಆಟ ಆಡ್ತಾ ಇದ್ದೆ. ಸಮುದ್ರದ ಆರ್ಭಟ ನೋಡಿ ಯಾವ ರೀತಿ ಇದೆ ಅಂತ. ಮಳೆಗಾಲದಲ್ಲಿ ಈ ರೀತಿ ಇರುತ್ತೆ, ಮತ್ತೆ ರಾತ್ರಿ ಇದೆ ಅಲ್ಲ, ತುಂಬಾ ಮುಂದೆ ಬರ್ತದೆ ಇದು ನೀರು. ಈ ಟೈಮಲ್ಲಿ ನಾವು ಬೀಚ್ ಹತ್ರ ಬರಲೇಬಾರ್ದು, ಒಂದು ವೇಳೆ ಬಂದರೂ ಸಹ ಉಂಟಲ್ಲ ತುಂಬಾ ದೂರ ನಿಲ್ಬೇಕಾಗ್ತದೆ. ಹತ್ರ ಅಂತೂ ಹೋಗ್ಲೇಬಾರ್ದು, ಯಾಕಂದ್ರೆ ಈ ಟೈಮಲ್ಲಿ ತುಂಬಾ ಡೇಂಜರ್ ಇದು, ನಮ್ಮನ್ನ ಇಟ್ಕೊಂಡೇ ಹೋಗ್ತದದು. ಅದಕ್ಕೋಸ್ಕರ ನಾವು ಹತ್ರ ಹೋಗ್ಲೇ ಇಲ್ಲ, ಸ್ವಲ್ಪ ದೂರದಿಂದನೇ ನಾವು ಶೂಟ್ ಮಾಡಿದ್ವಿ. ಈ ಸೌಂಡ್ ಇದೆ ಅಲ್ಲ, ನಮ್ಮ ಮನೆ ಹತ್ರ ಕರೆಕ್ಟ್ ಆಗಿ ಕೇಳುತ್ತೆ ರಾತ್ರಿ ಮಲಗಿರುವಾಗ. ಈಗ ಮಾರ್ನಿಂಗ್ ಕೂಡ ಕೇಳ್ತಾ ಇರುತ್ತೆ, ನಾವು ಹಿಂದೆ ಓಡ್ತಾ ಇದ್ದೇವೆ. ಯಾಕಂದ್ರೆ ಫುಲ್ಲು ನೀರಿತ್ತಿಲ್ಲಿ, ಇವಾಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ, ನೀರೀಗ ಸ್ವಲ್ಪ ಕಮ್ಮಿ ಇದೆ. ಮಳೆ ನಿಂತಿದೆ ಅಲ್ಲ, ಹಾಗೆ ಮಕ್ಕಳೆಲ್ಲ ಇದ್ರೆ ಇಲ್ಲಿ ರಜೆ ಕೊಟ್ಟರೆ ಇಲ್ಲಿ ಫುಲ್ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ರಜೆ ಕೊಡ್ಲಿಲ್ಲ, ಒಳ್ಳೇದೇ ಆಯ್ತು ಅಂತ ಹೇಳ್ತೇನೆ ನಾನು. ಮತ್ತೆಂತಂದ್ರೆ ನಿನ್ನೆ ಒಂದು ರಜೆ ಕೊಟ್ಟಿದ್ರೆ ಒಳ್ಳೇದಾಯ್ತು, ಯಾಕಂದ್ರೆ ನಿನ್ನೆ ಫುಲ್ ರೋಡಲ್ಲಿ ನೀರಿತ್ತು. ಹಾಗಾಗಿ ಎಲ್ಲಿ ಸಹ ಮಕ್ಕಳಿಗೆ ಹೋದ್ರೆ ಅಂದ್ರೆ ಸ್ಕೂಲಿಗೆ ಹೋಗೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ನಾನು ತುಂಬಾ ಜೋರಾಗಿ ಮಾತಾಡ್ತಾ ಇದ್ದೇನೆ, ಯಾಕಂದ್ರೆ ಅಲ್ಲಿ ಸಮುದ್ರದ ಅಲೆ ಇದೆ ಅಲ್ಲ, ಅದರ ಸೌಂಡೇ ಕೇಳ್ತಿದೆ. ಅದಕ್ಕೋಸ್ಕರ ನಾನು ಬೊಬ್ಬೆಟ್ಟೆ ಮಾತಾಡ್ಬೇಕಾಗ್ತದೆ, ಇಲ್ಲದ್ರೆ ಮೈಕದಲ್ಲಿ ಕೇಳುದಿಲ್ಲ ನಾನು ಮಾತಾಡಿದ್ದು. ಈ ಟೈಮಲ್ಲಿ ಇದೆ ಅಲ್ಲ, ಮೀನು ತುಂಬಾ ಸಿಕ್ತದಂತೆ, ಕೆರೆ ಮೀನು ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಮೀನು ಹಿಡಿತಾ ಇದ್ದಂತೆ ನಿನ್ನೆ. ಇವತ್ತಂದ್ರೆ ಸ್ಕೂಲಿಗೆ ರಜೆ ಇಲ್ಲ ಅಲ್ಲ, ಸೊ ಎಲ್ಲರೂ ಸ್ಕೂಲಿಗೆ ಹೋಗಿದ್ದಾರೆ ಮಕ್ಕಳೆಲ್ಲ, ಹಾಗೆ ಯಾರು ಮೀನು ಹಿಡಿಯೋರಿಲ್ಲ. ಅದು ಸಹ ದೊಡ್ಡವರು ಕೆಲವರು ದೊಡ್ಡ ದೊಡ್ಡ ಮೀನು ಹಿಡಿತಾ ಇದ್ದಾರೆ ಅಲ್ಲಿ. ನೀವು ಕಾಣ್ತಾ ಇದ್ದೀರಲ್ಲ, ಓಲೆ ಬರ್ತಾ ಇದ್ದಾರೆ ಬಲೆ ಎಲ್ಲ ಇಟ್ಕೊಂಡು. ಸಣ್ಣ ಮಕ್ಕಳು ನಿನ್ನೆ ಎಲ್ಲ ಇಟ್ಕೊಂಡು ಬಲೆ ಎಲ್ಲ ನಿನ್ನೆ ಸಣ್ಣ ಸಣ್ಣ ಮೀನು ಇಟ್ಕೊಂಡು ಹೋಗಿದಾರಂತೆ. ಇವಾಗ ನಾನಂತೂ ಮೀನು ತಿನ್ನುವುದಿಲ್ಲ, ಹಾಗೆ ನಾನು ಮೀನು ಹಿಡಿಯುವುದು ಕೂಡ ಇಲ್ಲ. ಇದ್ದೀರಲ್ಲ ಸಮುದ್ರದ ಅಲೆ ಯಾವ ರೀತಿ ತೋಡಿಗೆ ಬಂದು ಸೇರ್ತಾ ಇದೆ ಅಂತ. ತೋಡು ನಿಮಗೆ ಆಗ ನಾನು ತೋರಿಸಿದ್ದೇನೆ, ಆಲ್ರೆಡಿ ಫುಲ್ ಆಗಿತ್ತು, ಪುನಃ ಸಮುದ್ರದ ನೀರು ಇಲ್ಲಿ ಸೇರಿ ಇದು ಫುಲ್ ಆಗಿ ಗದ್ದೆಗೆ ಹೋಗುತ್ತೆ. ಗದ್ದೆ ಫುಲ್ ಆಗಿ ಮನೆ ಅಂಗಳದಲ್ಲಿ ಮತ್ತೆ ರೋಡಿಗೆ ಎಲ್ಲ ಮೇಲ್ಗಡೆ ಬರುತ್ತೆ ನೀರು. ಈ ರೀತಿಯಾಗಿ ಅಲ್ಲಲ್ಲಿ ಬ್ಲಾಕ್ ಆಗುತ್ತೆ, ಮನೆ ಒಳಗಡೆ ಹೋದಾಗ ಜನರಿಗೆ ತುಂಬ ಕಷ್ಟ ಆಗುತ್ತೆ. ಇದೇ ಟೈಮ್ನಲ್ಲಿ ನಾವು ಆದಷ್ಟು ಜಾಗ ಮಾಡಬೇಕು ನೀರು ಹೋಗ್ಲಿಕ್ಕೆ. ಆದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ತೋಡಿನ ನೀರು ಮತ್ತು ಸಮುದ್ರದ ನೀರು ಒಟ್ಟಾಗಿದ್ದರಿಂದ ಇವರು ಪಾಪ ಬೆಳಿಗ್ಗೆ ಹೋಗಿದ್ರು ಮೀನು ಹಿಡಿದಿಕ್ಕೆ, ಆಗ ಸ್ವಲ್ಪ ಮಳೆ ಕಮ್ಮಿ ಇದೆ ಅಂತ. ಈಗ ಪುನಃ ಮೋಡ ಆಗಿ ಸಮುದ್ರದ ಆರ್ಭಟ ಜಾಸ್ತಿ ಆಯಿತು, ಹಾಗಾಗಿ ಬೇಗ ಬೇಗ ಮನೆಗೆ ಹೋಗ್ತಾ ಇದ್ದಾರೆ ವಾಪಸ್ಸು.
ಹೇಳ್ತಾರೆ ಅದ್ರ ಮಕ್ಕಳು ವಿಡಿಯೋ ನೋಡ್ತಾ ಇದ್ರೆ ನಂದು ಯಾರು ಕೂಡ ನೀರಿಗೆ ಇಳಿಲಿಕ್ಕೆ ಹೋಗ್ಬೇಡಿ, ನಾನೊಂದು ನೀರಿಗೆ ಇಳಿದೆ ಅಂತ ನೀವು ನನ್ನಾಗಿ ನೋಡಿ ನೀರಿಗೆ ಇಳಿಲಿಕ್ಕೆ ಹೋಗ್ಬೇಡಿ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ನಾನು ನೀರಿಗೆ ಇಳಿಬೇಕಾದ್ರೆ ಜಾಗ್ರತೆ ಮಾಡಿ ಇಳಿದಿದ್ದೇನೆ, ನನ್ನೊಟ್ಟಿಗೆ ದೊಡ್ಡವರು ಕೂಡ ಇದ್ರು, ಹಾಗಾಗಿ ನಾನು ನೀರಿಗೆ ಇಳಿದದ್ದು. ಮತ್ತೆಂತ ಅಂದ್ರೆ ಸಮುದ್ರಕ್ಕೆ ಕನೆಕ್ಟ್ ಆಗುವ ತೋಡಿದೆ ಅಲ್ಲ, ನಾನು ಇಳಿಯುವಾಗ ತೋಡಿನ ನೀರಿದೆ ಅಲ್ಲ ತುಂಬಾ ಕಮ್ಮಿ ಇತ್ತು, ಹಾಗೆ ನಾನು ತೋಡ ಹತ್ರ ಇಳಿದೆ. ಈಗ ತುಂಬಾ ಜಾಸ್ತಿ ಆದಾಗೆ ನಾನು ಇಳಿಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಆಗ ಡೇಂಜರ್, ನಮ್ಮನ್ನು ಸೇರ್ಕೊಂಡು ಹೋಗ್ತದ್ದು. ಮತ್ತೆ ಸಮುದ್ರಕ್ಕೆ ಮಳೆ ಜೋರಿರುವಾಗ ಸಮುದ್ರ ಹತ್ರ ಬರ್ಲಿಕ್ಕ ಬಾರದು, ಒಂದ್ ವೇಳೆ ಬಂದ್ರು ಸಹ ನಾವು ದೂರ ನಿಂತು ನೋಡ್ಬೇಕು, ನೀರಿಗೆ ಇಳಿಲಿಕ್ಕೆ ಹೋಗ್ಲೇಬಾರ್ದು ಸಮುದ್ರದ ಹತ್ರ. ಅದಕ್ಕೋಸ್ಕರ ನಾನು ನೀರಿಗೆ ಇಳಿದಿಲ್ಲ, ನೀರಿಗೆ ಇಳಿದ್ರೆ ನಾವು ಕೂಡ ಅದರೊಟ್ಟಿಗೆ ಹೋಗ್ತೇವೆ, ನಮ್ಗೆ ನಂಗಂತೂ ಸ್ವಿಮ್ಮಿಂಗ್ ಬರುದಿಲ್ಲ. ಮತ್ತೆ ಮಕ್ಕಳು ಯಾರಾದ್ರೂ ಸ್ವಿಮ್ಮಿಂಗ್ ಬರ್ಲಿ ಇರದೇ ಇರ್ಲಿ, ನೀವು ಹೋಗ್ಲಿಕ್ಕೆ ನೀರಿನೊಳಗೆ ಇಳಿಲಿಕ್ಕೆ ಹೋಗ್ಬೇಡಿ. ತುಂಬಾ ತುಂಬಾ ಘಟನೆ ನಡೆದಿದೆ, ನಿಮ್ಗೆ ಗೊತ್ತಿರ್ಬೋದು, ಪೇಪರ್ ಎಲ್ಲ ಬಂದಿರ್ತದೆ ಈ ರೀತಿ ಮಳೆಗೆ ಮಕ್ಕಳು ಕೆರೆ ನೀರಿನಲ್ಲಿ ಆಡುದು ಮತ್ತೆ ಸಮುದ್ರಕ್ಕೆ ಇಳಿಯುವುದು ತುಂಬಾ ಹೇಳ್ಕೊಂಡೇ ಹೋಗ್ತದದು. ಅದಕ್ಕೋಸ್ಕರ ಹೇಳುದು, ಮಕ್ಕಳು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಮಾಡಿದೆ ಅಂತ, ನಾನು ಮಾಡಿದ್ದು ಜಸ್ಟ್ ನೀರು ಕಮ್ಮಿ ಇದ್ದ ಪ್ಲೇಸ್ ಅಲ್ಲಿ ಮಾತ್ರ ಸ್ವಲ್ಪ ಆಟ ಆಡಿದಷ್ಟೇ. ಎಲ್ಲಿದ್ದೇನಂತ, ಇವತ್ತು ನನ್ನ ಮನೆ ಹಿಂದ್ಗಡೆ ಇದ್ದೇನೆ, ತುಂಬಾ ಗದ್ದೆ ಇದೆ ಇಲ್ಲಿ, ಎಲ್ಲಿ ಹೋದ್ರೆ ಸಹ ಫುಲ್ ನೀರು ತುಂಬಿದೆ, ನೆರೆ ಬಂದಿತ್ತು ನಿನ್ನೆ. ಇವತ್ತು ಸ್ವಲ್ಪ ಮಳೆ ಇಳಿದ್ರಿಂದ ಸ್ವಲ್ಪ ಕೆಳಗೆ ಹೋಗಿದೆ ನೀರು. ನಿನ್ನೆ ರೋಡ್ ಅಲ್ಲಿ ಫುಲ್ ನೆರೆ ಬಂದು ಫುಲ್ ಆಗಿತ್ತು, ಮನೆ ಒಳಗಡೆ ಎಲ್ಲ ಹೋಗಿದೆ ಪಾಪ. ಎಲ್ಲಿ ಇಲ್ಲಿ ಇದ್ದವರಿಗೆ ಪಾಪ ತುಂಬಾ ಕಷ್ಟ ಆಗಿದೆ ನಿನ್ನೆ. ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡೋಣ ಅಂತ ಇಲ್ಲಿ ಬಂದಿದ್ದೇನೆ. ನೀವು ನೋಡ್ಬೋದು ಎಲ್ಲಿ ಹೋದ್ರೆ ಸಹ ನೀರಿದೆ. ಇವತ್ತು ಮಕ್ಕಳಿಗೆ ನಿನ್ನೆ ರಜೆ ಇತ್ತು, ಇವತ್ತು ರಜೆ ಇಲ್ಲ, ಇವತ್ತು ಫುಲ್ ನೀರಿಲ್ಲದಿದ್ರೆ ಒಳ್ಳೇದಾಯ್ತು. ಇವತ್ತು ಸಹ ಮಳೆ ಬಂದಿದ್ರೆ ಮಕ್ಕಳಿಗೆ ಆಚೆ ಈಚೆ ಹೋಗಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂತಿಲ್ಲ. ಇಲ್ಲಿ ನೋಡಿ, ಒಮ್ಮೆ ನಾನು ತೋರಿಸ್ತೇನೆ. ಗದ್ದೆ ಕೆರೆ ತರ ಆಗಿದೆ ನೋಡ್ತಾ ಇದ್ದೀರಲ್ಲ ನೀವು, ಫುಲ್ಲಲ್ಲಿ ನೀರಿದೆ. ನಾವು ಮಳೆ ಇಲ್ಲದ ಟೈಮ್ ಅಲ್ಲಿ ಬಂದ್ರೆ ಇಲ್ಲಿ ಇಲ್ಲಿ ನೀರಲ್ಲ, ಫುಲ್ ಗದ್ದೆ ಕೆಳಗೆ ಇರುತ್ತೆ. ಈಗ ನೋಡಿದ್ರೆ ಫುಲ್ ನೀರು ಬಂದು ಮೇಲೆ ಆಗಿದೆ, ಫುಲ್ಲೆಲ್ಲ ಹುಲ್ಲೆಲ್ಲ ಆಗಿದೆ. ಈಗ ನೀವು ಕಾಣಬಹುದು ಮಳೆ ಬಂದು ಎಷ್ಟು ಶಾಂತ ಇದೆ ಅಂತ. ಅದೇ ಇಲ್ಲಿ ಮಳೆ ಜೋರಾಗಿ ಬಂದ್ರೆ ಹೇಳೋದೇ ಬೇಡ, ಫುಲ್ ಬ್ಲಾಕ್ ಆಗಿ ಬಿಡುತ್ತೆ. ಇಲ್ಲಿ ಇಲ್ಲಿ ನೀವು ಕಾಣಬಹುದು ಒಬ್ಬರ ತೋಟ, ಇದು ಎಷ್ಟು ಮುಳುಗಿದೆ ನೋಡಿ. ತೋಟ ಮತ್ತು ತೋಡಿನ ಲೆವೆಲ್ ನಿನ್ನೆ ಸೇಮ್ ಆಗಿತ್ತು, ಇವತ್ತಾದರೂ ಸ್ವಲ್ಪ ಕಾಣ್ತಾ ಇದೆ ತೋಟ ಯಾವುದು ತೋಡು ಯಾವುದು ಅಂತ. ಇಲ್ಲಿ ಎರಡು ಮನೆ ಕಾಣ್ತಾ ಇದೆ ಅಲ್ಲ ಎದುರುಗಡೆ ನಿಮಗೆ, ಈ ಮನೆ ನಿನ್ನೆ ನೀರಿಂದ ಅರ್ಧ ಮುಚ್ಚಿ ಹೋಗಿತ್ತು, ಇವತ್ತು ನೀರು ಸ್ವಲ್ಪ ಕೆಳಗೆ ಇಳಿದ್ರಿಂದ ಮನೆ ಕಾಣ್ತಾ ಇದೆ ನಿಮಗೆ. ಇದೇ ನೋಡಿ ದೊಡ್ಡ ತೋಡು, ತೋಡು ಯಾವುದು ಗದ್ದೆ ಯಾವುದು ಅಂತ ಡಿಫ್ರೆನ್ಸ್ ಗೊತ್ತೇ ಆಗಲಿಕ್ಕಿಲ್ಲ. ಈ ಸೈಡಲ್ಲಿ ಗದ್ದೆ ಇದೆ, ಈ ಸೈಡಲ್ಲಿ ತೋಡಿದೆ, ಆದರೆ ಗದ್ದೆ ಮತ್ತು ತೋಡು ಒಂದೇ ರೀತಿ ನೀರು ತುಂಬಿದೆ, ಯಾಕಂದರೆ ತೋಡಿದ ನೀರು ಗದ್ದೆಗೆ ಬಂದಿದೆ ಫುಲ್ ಆಗಿದ್ದರಿಂದ ಯಾವುದು ಗದ್ದೆ ಯಾವುದು ತೋಡು ಅಂತ ಗೊತ್ತಾಗೋದಿಲ್ಲ. ಪಾಪ ದನಗಳನ್ನು ಅವರೇ ಕಟ್ಕೊಂಡೋಗಿ ಅವರೇ ಕರ್ಕೊಂಡು ಬರಬೇಕಾಗ್ತದೆ, ಯಾಕಂದರೆ ಅದರಲ್ಲಿ ಬಿದ್ದರೆ ಅದಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಮಕ್ಕಳಿಗೆ ಕೂಡ ಕಷ್ಟನೇ, ಸ್ಕೂಲಿಗೆ ರಜೆ ಕೊಟ್ಟಿದ್ದರಿಂದ ತುಂಬ ಸುಲಭ ಆಗಿರ್ಬೋದು ನಿನ್ನೆ, ಇವತ್ತಂತೂ ತುಂಬ ಜಾಗ್ರತೆಯಲ್ಲೇ ಕಳಿಸಿರ್ಬೇಕು ಅವರಿಗೆ ಸ್ಕೂಲಿಗೆ. ನೋಡಿ ಮನೆಗೆ ಹೋಗುವ ದಾರಿ ಯಾವ ರೀತಿ ಆಗಿದೆ ನೋಡಿ, ದಾರಿ ಕೂಡ ಕಾಣ್ತಿರ್ಲಿಲ್ಲ ನಿನ್ನೆ, ಇವತ್ತು ಸ್ವಲ್ಪ ಆದರೂ ಕಾಣ್ತಾ ಇದೆ. ಗುರುತಿಡ್ಕೊಂಡು ದಾರಿ ನೋಡ್ಕೊಂಡು ಹೋಗ್ಬೋದು, ಆದರೆ ಕಾಲು ಗಂಟು ತನಕ ಮೇಲ್ ತನಕ ಬರ್ತದೆ ಅಷ್ಟು ನೀರು ತುಂಬಿದೆ. ಇದರಲ್ಲಿ ಮಕ್ಕಳು ಹೋದರೆ ಹೇಳೋದೆ ಬೇಡ, ಸ್ವಲ್ಪ ಆಟಾಡ್ತಾ ಅದರಲ್ಲಿ ಬಿದ್ದೆ ಮಾತ್ರ ಹೇಳೋದೆ ಬೇಡ. ಅದಕ್ಕೋಸ್ಕರನೇ ಎಲ್ಲರೂ ಎದರುದು ಮಳೆ ಅಂದರೆ. ನೋಡ್ಬೋದು ನಾವೊಬ್ಬರ ಗುರ್ತದವರ ಮನೆಗೆ ಹೋಗ್ತಾ ಇದ್ದೇವೆ, ಅವರ ಮನೆಗೆ ನಿನ್ನೆ ಫುಲ್ ನೀರು ಬಂದಿತ್ತಂತೆ, ಇವತ್ತು ಯಾವ ರೀತಿ ಆಗಿದೆ ಅಂತ ನಾವು ನೋಡಲಿಕ್ಕೋಸ್ಕರ ಬಂದಿದ್ದೇವೆ. ಈಗ ಇಲ್ಲಿಂದ ಹೋಗ್ತಾ ಇರಬೇಕಲ್ಲೇ ನಮಗೆ ಸಾಕಾಗಿದೆ, ಅಷ್ಟು ಫುಲ್ ಆಗಿದೆ ನೀರು. ಇಲ್ಲಿಂದ ಮುಂದೆ ಹೋದರೆ ಅವರ ತೋಟ ಅವರ ಅಂಗಳ ಫುಲ್ ಆಗಿತ್ತಂತೆ ನೀರಿಂದ.
ನೋಡ್ತಾ ಇದ್ರಲ್ಲ ನೀವು ನೀರು ಹೇಗೆ ಫುಲ್ ಆಗಿದೆ ಅಂತ, ಅದೇ ನೀರು ನಿನ್ನೆ ಫುಲ್ ಅಂಗಳ ತನಕ ಬಂದಿತ್ತಂತೆ. ಇವಾಗ ಸ್ವಲ್ಪ ನೀರು ಕೆಳಗೆ ಹೋಗಿದೆ, ಆದರೆ ಈ ನೀರು ನೋಡುವಾಗಲ್ಲ ಎದ್ದಕ್ಕಾಗ್ತದೆ. ತೋಡಿನ ನೀರು ಫುಲ್ಲಾಗಿ ಈ ಗದ್ದೆಗೆ ಬಂದು ಸೇರಿದೆ ಅಂದರೆ ಇನ್ನು ಮನೆಗೆ ಬರುವ ತನಕ ಎಷ್ಟೋವರಿಗೆ ಹೆದರಿಕೆ ಆಗಿರ್ಲಿಕ್ಕಿಲ್ಲ ಅಂತ. ಒಬ್ಬರು ನೀರು ಬಿಡಿಸ್ತಾ ಇದ್ದಾರೆ, ನೀರು ಜಾಸ್ತಿ ಆಗಿದೆ ಗದ್ದೆಯಲ್ಲಿ, ಅದಕ್ಕೆ ಹೋಗಲಿಕ್ಕೆ ದಾರಿ ಮಾಡಿ ಕೊಡ್ತಾ ಇದ್ದಾರೆ. ವಾಪಸ್ ಹೋಗ್ತಾ ಇದ್ದೇನೆ ಮನೆಗೆ. ನಿಮಗೆ ತೋರಿಸಿದೆ ಅಲ್ಲ ಈ ರೀತಿ ಎಲ್ಲ ಆಗಿದೆ ಅಂತ ನಮ್ಮ ಮನೆ ಪಕ್ಕ ಎಲ್ಲ. ಪಾಪ ಅವರಿಗೆ ನಿನ್ನೆ ಮತ್ತೆ ಮೊನ್ನೆಯಿಂದ ಉಂಟಲ್ಲ ಮೆಟ್ಟಲಿದೆ ಅಲ್ಲ, ಥರ್ಡ್ ಸ್ಟೆಪ್ ತನಕ ಫುಲ್ ಮೇಲುಗಡೆ ಬಂದಿತ್ತಂತೆ ನೀರು. ನಿನ್ನೆ ಸ್ವಲ್ಪ ನೀರು ಮಳೆ ಕಮ್ಮಿ ಆಗಿ ಇವತ್ತು ಸ್ವಲ್ಪ ಇಳಿದಿದಂತೆ, ಇವತ್ತು ಜಸ್ಟ್ ಬೆಳಿಗ್ಗೆ ಇಳಿದಂತೆ ನೀರೆಲ್ಲ ಕೆಳಗೆ ಹೋಗಿದೆ ಅಂತೆ. ನಿನ್ನೆ ತನಕ ಅವರಿಗೆ ಪಾಪ ಆಚೆ ಹೋಗ್ಲಿಕ್ಕೆ ಸಹ ತುಂಬ ಹೆದರಿಕೆ ಆಗ್ತಿತ್ತಂತೆ. ಮಕ್ಕಳನ್ನು ಹೇಗೆ ನಾವು ಕೇರ್ ಮಾಡುವಂತ ಅವರಿಗೆ ಅಷ್ಟು ಟೆನ್ಷನ್ ಆಗಿತ್ತಂತೆ. ಅಷ್ಟರಿಂದ ನೀರು ಮೇಲೆ ಬಂದಿದೆ ಅಲ್ಲ, ಯಾರಿಗಾದ್ರೂ ಸಹ ಹಾಗೆ ಅಲ್ಲ, ನಮ್ಮ ಮನೆ ಬಾಗಿಲು ತನಕ ನೀರು ಬಂದ್ರೆ ಮಕ್ಕಳೆಲ್ಲ ಇರುವಾಗ ತುಂಬ ಹೆದರಿಕೆ ಆಗ್ತದೆ, ಏನಾದ್ರೂ ಅವರಿಗೆ ಏನಾದ್ರೂ ಆಗ್ತದಾ ಅಂತ. ಸೊ ಅವರು ತುಂಬ ಹೆದರ್ತಾ ಇದ್ರು. ಈಗ ಅವರಿಗೆ ಸ್ವಲ್ಪ ಅಂದ್ರೆ ಹೆದರಿಕೆ ಎಲ್ಲ ಹೋಯ್ತು, ಮಳೆ ಸ್ವಲ್ಪ ಕಮ್ಮಿ ಆಯ್ತು ಅಂತ. ಇನ್ನು ಹೇಳಿಕ್ಕಾಗ್ತಿಲ್ಲ, ಪುನಃ ಮಳೆ ಬರುವಾಗೆ ಇದೆ, ಈಗ ಮೋಡ ಆಗಿದೆ, ಹಿಂದೆ ನೋಡ್ಬೋದು ನೀವು. ಮಳೆ ಈ ರೀತಿಯ ಪುನಃ ಕಂಟಿನ್ಯೂಸ್ ಬಂದ್ರೆ ತುಂಬಾ ಕಷ್ಟ ಆಗ್ತದೆ ಇಲ್ಲಿ. ಮಳೆಗಾಲದಲ್ಲಿ ಮಾತ್ರ ಇಲ್ಲೊಂದು ಕಷ್ಟ, ಅದು ಬಿಟ್ಟರೆ ಮಳೆ ಇಲ್ಲದ್ರೆ ತುಂಬಾನೇ ಖುಷಿ, ಇದು ಜಾಗ ತುಂಬಾನೇ ಒಳ್ಳೆದಿದ್ದು. ತುಂಬಾ ಗಾಳಿ ಬರ್ತದೆ ಮತ್ತೆ ತುಂಬಾ ಶೆಕೆ ಸಹ ಕಮ್ಮಿ ಇಲ್ಲಿ, ಹಾಗಾಗಿ ಮಳೆ ಒಂದಿದ್ರೆ ಮಾತ್ರ ಕಷ್ಟ ಆಗ್ತದೆ ಇಲ್ಲಿ. ಮಳೆ ಎಲ್ಲ ಕಡೆ ಹಾಗೆ ಅಲ್ಲ, ಮಳೆ ಬಂದಾಗ ಫುಲ್ಲು ನೀರಾಗ್ತದೆ, ಗಲೀಜಾಗ್ತದೆ ಮನೆ ಎಲ್ಲ, ಅಂಗಳ ಫುಲ್ ನೀರಾಗಿರ್ತದೆ. ಮಕ್ಕಳಿಗೆ ಹೊರಗಡೆನೆ ಆಡ್ಬೇಕಾಗ್ತದೆ, ಮಕ್ಕಳಿಗೆ ಒಳಗಡೆ ಅವ್ರು ಕೇಳೋದು ಕೂಡ ಇಲ್ಲ. ಹಾಗಾಗಿ ಅವರು ಹೇಳುದಂತೆ ನಾವು ನೀರಿಗೆ ಅಲ್ಲಿ ಆಡ್ತೇವೆ, ಹೊರಗಡೆ ಇರ್ತೇವೆ, ಹಾಗೆ ಹೇಗೆ ಅಂತ. ದೊಡ್ಡವರು ತುಂಬಾ ಕೇರ್ ಮಾಡಿ ಮಾಡಿ ಒಳಗಡೆನೆ ಕೂಡಿಸ್ತಾರೆ ಆದಷ್ಟು. ಅವರಿಗೆ ಸಹ ಪಾಪ ಗದ್ದೆ ಕೆಲಸ ಎಲ್ಲ ಇರುವಾಗ ಎಲ್ಲ ಎಂತ ಗದ್ದೆ ಮುಳುಗಿ ಹೋಗಿ ಎಲ್ಲ ಎಂತ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೀರು ಸ್ವಲ್ಪ ಇಳಿದ್ರಿಂದ ಗದ್ದೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಪಾಪ ಅವರು. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದ್ರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಥ್ಯಾಂಕ್ ಯು.